Hello friends, this is Shivanand. Welcome back to All in One Mind Kannada channel. Friends, ivattin topic enu antandre namge iga WhatsApp alli yaradru message na madirtare. So namge aa takshanakke aa message na odakke aagirodilla. So naavu en maartivi? Swalpa hottu bitta nantara aa message na open maartivi. So naavu aa message na open maadi ಓದಕ್ಕೆ ಹೋದಾಗ ಆ ಮೆಸೇಜ್ನ ಅವರು ಡೆಲಿಟ್ ಮಾಡಿರ್ತಾರೆ. ಸೊ ಆ ಡೆಲಿಟ್ ಆಗಿರೋ ಮೆಸೇಜ್ನೂ ಕೂಡ ನಾವು ಮಿಸ್ ಮಾಡ್ಕೊಳ್ಳದೆ ಒಂದು ಅಪ್ಲಿಕೇಶನ್ ಹೆಲ್ಪ್ ಇಂದ ನಾವು ಮತ್ತೆ ಓದ್ಬೋದು. ಆ ಅಪ್ಲಿಕೇಶನ್ ಯಾವ್ದು ಅಂತಂದ್ರೆ ನೋಟಿಸ್ ಸೇವ್ ಅಂತ. ಆ ನೋಟಿಸ್ ಸೇವ್ ಅನ್ನೋ ಅಪ್ಲಿಕೇಶನ್ ನ ಹೆಲ್ಪ್ ಇಂದ ನಾವು ಅವರು ಯಾರೇ ಡೆಲಿಟ್ ಮಾಡಿದ ಮೆಸೇಜ್ ಕೂಡ ನಾವು ಮತ್ತೆ ಓದ್ಬೋದು. ಈಗ ಅಪ್ಲಿಕೇಶನ್ ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತೆ ಅದರ ಸಹಾಯದಿಂದ ನಾವು ಹೇಗೆ ಆ ಮೆಸೇಜ್ ಗಳನ್ನ ಓದ್ಬೋದು ಅಂತ ತಿಳ್ಕೋಣ. ಫ್ರೆಂಡ್ಸ್, ಅಪ್ಲಿಕೇಶನ್ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ, ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಾನು ಆ ಅಪ್ಲಿಕೇಶನ್ ಲಿಂಕ್ ನ ಕೊಟ್ಟಿರ್ತೇನೆ. ಬೇಕಾದ್ರೆ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ನ ಮಾಡಬಹುದು. ಈಗ ಅಪ್ಲಿಕೇಶನ್ ನ ಹೇಗೆ ನಾವು ಯೂಸ್ ಮಾಡೋದು ಅಂತ. ಫ್ರೆಂಡ್ಸ್, ಈಗ ನಾವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಣ. ಆ ಡೌನ್ಲೋಡ್ ಮಾಡಿರೋ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ಈಗ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದು, ಮತ್ತು ರೈಟ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡೋದು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತು ಸ್ವಲ್ಪ ಸ್ಲೈಡ್ ಮೇಲೆ ಮಾಡಿ ನೋಟಿಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡಬೇಕು. ಈಗ ಲೋಡಿಂಗ್ ಆಗ್ತಾ ಇದೆ. ಲೋಡಿಂಗ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಅಂತ ಕೇಳುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ನೆಕ್ಸ್ಟ್. ಈಗ ನಮ್ಮ ಅಪ್ಲಿಕೇಶನ್ ಓಪನ್ ಆಗಿದೆ. ಎಲ್ಲ ನೋಟಿಫಿಕೇಶನ್ನ ಆನ್ ಮಾಡಬೇಕು. ಫ್ರೆಂಡ್ಸ್, ಈಗ ನನ್ನ ಇನ್ನೊಂದು ಮೊಬೈಲಿಂದ ನಾನು ಒಂದು 3 ಮೆಸೇಜ್ಗಳನ್ನ ಮಾಡಿ ಅದನ್ನು ಡೆಲಿಟ್ ಕೂಡ ಮಾಡಿದ್ದೀನಿ. ಈಗ ನೋಡೋಣ, ಬನ್ನಿ. ಈಗ ನಾವು ವಾಟ್ಸಪ್ನ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣವೇ ನೋಡಿ, ಮೇಲ್ಗಡೆ ಒಂದು ನನ್ನ ನಂಬರಲ್ಲಿ ಮೆಸೇಜ್ ಇದೆ. ಸೊ ನೋಡಿ, ಈಗ ಆ 3 ಮೆಸೇಜ್ಗಳನ್ನ ನಾನು ಡೆಲಿಟ್ ಮಾಡಿದ್ದೀನಿ. ಈಗ ನಾನು ಮಾಡಿರೋ 3 ಮೆಸೇಜ್ಗಳು ಡೆಲಿಟ್ ಆಗೋದು. ಈಗ ಟೈಮ್ ಕೂಡ ನೀವು ನೋಡ್ಬೋದು, ಒಂದು 12:00, 12:01, 12:02 ಇದೆ. ಸೊ ಈಗ ನಾವು ಮಾಡಿರೋ ಆ ನೋಟಿಸ್ ಸೇವ್ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಈಗ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣವೇ ಅದರ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಸೊ ನಾವು ಇದರಲ್ಲಿ ನ್ಯೂನ ಸೆಲೆಕ್ಟ್ ಮಾಡಬೇಕು. ನ್ಯೂನ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ವಾಟ್ಸಪ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ ಈಗ ನೋಡಿ, ಇಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ತೋರಿಸ್ತಾ ಇದೆ. ನೋಡಿ, ರೈಟ್ ಸೈಡಲ್ಲಿ ನೋಡಿ ಡೆಲಿಟ್ ಆಗಿರೋ ಮೆಸೇಜು ಅದರ ಟೈಮು, ಲೆಫ್ಟ್ ಸೈಡಲ್ಲಿ ನೋಡಿ ಆ ಮೆಸೇಜ್ ಏನಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ ಶೇರ್ ಮಾಡಿ.